ಕೊರೋನಾದಿಂದ ಸಂಕಷ್ಟಕ್ಕೀಡಾಗಿರುವವರ ಕಣ್ಣೀರೊರೆಸುತ್ತ ಜನಸೇವೆಯೇ ಜನಾರ್ದನ ಸೇವೆ ಎಂದು ಅಕ್ಷರಶಃ ಕಾರ್ಯನಿರ್ವಹಿಸುತ್ತಿರುವ ಐತಿಹಾಸಿಕ ಮುದಗಲ್ ಪಟ್ಟಣದ ಯುವ ತರುಣ ಸಂತೋಷ್ ಕುಮಾರ್ ಕಟ್ಟಿಮನಿ ಅವರನ್ನು ಸದ್ದಿಲ್ಲದ ಸಾಧಕ ಎಂದರೆ ತಪ್ಪಾಗಲಾರದು ಮಹಾಮಾರಿ ಕೊರೋನಾ ಒಂದನೇ ಮತ್ತು ಎರಡನೇ ಅಲೆಯಿಂದ ಇಡೀ ಜಗತ್ತೇ ತತ್ತರಿಸಿದಾಗ ಅದರ ನಿರ್ಮೂಲನೆಗೆ ಸರ್ಕಾರ ಲಾಕ್ಡೌನ್ ಘೋಷಿಸಿದಾಗ ಸಂಕಷ್ಟಕ್ಕೆ ಸಿಲುಕಿದವರು ದಿನಗೂಲಿಗಳು ಸ್ಲಂ ನಿವಾಸಿಗಳು ಕೆಲಸವಿಲ್ಲದೆ ಊಟಕ್ಕೇನು ಎಂಬ ಚಿಂತೆಯಲ್ಲಿದ್ದವರಿಗೆ ಯಾವುದೇ ಜಾತಿ ಮತ ಭೇದ ಭಾವ ಮಾಡದೆ ಮುದುಗಲ್ನ ಹಲವಾರು ವಾರ್ಡ್ಗಳಲ್ಲಿ ಸಂಕಷ್ಟದಲ್ಲಿರುವ ಸಾರ್ವಜನಿಕರಿಗೆ ಸಹಾಯ ಹಸ್ತ ಚಾಚಿದವರು ಸಂತೋಷ್ ಕುಮಾರ್ ಕಟ್ಟಿಮನಿ ಮುದುಗಲ್ನ ಪ್ರತಿಯೊಂದು ವಾರ್ಡ್ನ ಸಮಸ್ಯೆಗಳಿಗೆ ಹಾಗೂ ಇನ್ನಿತರ ಕಡೆಗಳಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಜನರ ಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ಲ ವರ್ಗದ ಜನರಿಗೂ ಸಹಾಯ ಹಸ್ತ ನೀಡಿದ್ದಾರೆ ಕರೋನಾ ವಾರಿಯರ್ಸ್ಗಳಾದ ಪೊಲೀಸರಿಗೆ ಮಾಸ್ಕ್ ಸ್ಯಾನಿಟೈಸರ್ ವಿತರಿಸಿದ ಇವರು ಕರೋನಾ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ ವಿದ್ಯಾಭ್ಯಾಸ ಆರೋಗ್ಯ ಬಡತನ ಸೇರಿದಂತೆ ಇನ್ನಿತರ ಕಾರಣಗಳಿಂದ ಬರುವ ಜನರಿಗೆ ಸಹಾಯ ಹಸ್ತ ಚಾಚುವ ಮೂಲಕ ಯಾವುದೇ ಅಪೇಕ್ಷೆ ಇಲ್ಲದೆ ಕಾರ್ಯನಿರ್ವಹಿಸಿದ್ದಾರೆ ದಿನಂಪ್ರತಿ ಸಂಕಷ್ಟದಲ್ಲಿ ಸಿಲುಕಿರುವವರಿಗೆ ಸಹಾಯ ಸಹಕಾರ ನೀಡುತ್ತಿರುವ ಇವರ ಜೊತೆಗೆ ಇವರ ಕುಟುಂಬದವರಲ್ಲದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಮೋಹನ್ ಭಂಡಾರಿ ಪರಶುರಾಮ್ ಕಟ್ಟಿಮನಿ ಅಂಬರೇಶ್ ಹಿರಿಯರಾದ ಶರಣಪ್ಪ ಕಟ್ಟಿಮನಿ ಬಸವರಾಜ್ ಬಂಕದಮನಿ ಸೇರಿದಂತೆ ಅನೇಕರು ಹೆಗಲಿಗೆ ಹೆಗಲು ಕೊಟ್ಟಿದ್ದಾರೆ ಹಲವಾರು ಜನರ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಪರಿಹಾರ ಕಂಡುಕೊಳ್ಳಲು ದಲಿತ ಸಂಘರ್ಷ ಸಮಿತಿಯಿಂದ ಹೋರಾಟ ಮಾಡಿದ ಸಂತೋಷ್ ಕಟ್ಟಿಮನಿ ಸಾಮಾಜಿಕ ಹೋರಾಟಗಾರರಾಗಿದ್ದಾರೆ ಮಂಜುನಾಥ್ ಕುಂಬಾರ್ ಟಿವಿ ಫೋರ್